ಕಾಂಗ್ರೆಸ್ ಸರ್ಕಾರ ಪ್ರತಿ ಮನೆಗೂ ಇನ್ನೂರು ಯೂನಿಟ್ ವಿದ್ಯುತ್ ಫ್ರೀ ಅಂತ ಈಗಾಗಲೇ ಘೋಷಣೆ ಮಾಡಿ ಸಂಪುಟದಲ್ಲಿ ಅನುಮೋದನೆ ಕೂಡ ಕೊಡ್ತು ಈ ನಡುವೆಯಲ್ಲೇ ವಿದ್ಯುತ್ ಬಿಲ್ ಕೂಡ ಜಾಸ್ತಿ ಆಗಿದೆ ಆದರೆ ಇಲ್ಲೊಂದು ಗ್ರಾಮ ಇದೆ ಈ ಗ್ರಾಮಸ್ಥರಿಗೆ ಪ್ರತಿ ತಿಂಗಳು ಬರುವ ಬಿಲ್ಲು ದುಪ್ಪಟ್ಟು ಬರ್ತಾ ಇದೆಯಂತೆ ಡಬಲ್ ಬರ್ತಾ ಇದೆಯಂತೆ ಒಂದು ಕಡೆ ಉಚಿತ ವಿದ್ಯುತ್ ಅಂತ ಹೇಳ್ತೀರಾ ಇನ್ನೊಂದು ಕಡೆ ನಮಗೆ ಇರೋ ಬಿಲ್ಲು ದುಪ್ಪಟ್ಟು ಆಗ್ತಾ ಇದೆ ಹಾಗಾಗಿ ಈ ತಿಂಗಳಿಂದ ನಾವು ಯಾರೂ ವಿದ್ಯುತ್ ಬಿಲ್ ಕಟ್ಟಲ್ಲ ಅಂತ ಕೂತಿದ್ದಾರೆ ಯಾವುದದು ಗ್ರಾಮ ಅಂತ ನೋಡೋಣ ಬನ್ನಿ ಉಚಿತ ವಿದ್ಯುತ್ ಘೋಷಣೆಯ ಬೆನ್ನಲ್ಲೇ ಕರೆಂಟ್ ಶಾಕ್ ಕೊಟ್ಟ ಸರ್ಕಾರ ಈ ಗ್ರಾಮದ ಜನರಿಗೆ ಬಂದಿದೆ ಡಬಲ್ ಬಿಲ್ ವಿದ್ಯುತ್ ಬಿಲ್ ನೋಡಿ ಗ್ರಾಮಸ್ಥರು ಗರಂ ಸರ್ಕಾರಕ್ಕೆ ಹಿಡಿಶಾಪ ಕೈಯಲ್ಲಿ ಹಣ ವ್ಯತ್ಯಾಸವಾಗಿರುವ ಕರೆಂಟ್ ಬಿಲ್ ಮನದಲ್ಲಿ ಆಕ್ರೋಶ ಜೊತೆಗೆ ಸರ್ಕಾರದ ವಿರುದ್ಧ ಸಿಡಿಮಿಡಿ ಹೆಸ್ಕಾಂ ಅಧಿಕಾರಿಗಳಿಗೆ ಫೋನ್ನಲ್ಲಿ ತರಾಟೆ ಅಂದಹಾಗೆ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಬದಾಮಿ ತಾಲೂಕಿನ ಕೆರಕಲಮಟ್ಟಿ ಗ್ರಾಮದಲ್ಲಿ ಕಾಂಗ್ರೆಸ್ ಪಕ್ಷ ಐದು ಗ್ಯಾರಂಟಿಯನ್ನು ಹೇಳ್ಕೊಂಡು ರಾಜ್ಯದಲ್ಲಿ ಅಧಿಕಾರ ಹಿಡಿದಿದೆ ಐದು ಗ್ಯಾರಂಟಿಗಳಲ್ಲಿ ಇನ್ನೂರು ಯೂನಿಟ್ ಉಚಿತ ವಿದ್ಯುತ್ ಕೂಡ ಪ್ರಮುಖದ್ದಾಗಿದೆ ಇದಕ್ಕೆ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಆದರೆ ಇದೇ ಬೆನ್ನಲ್ಲೇ ವಿದ್ಯುತ್ ದರ ಏರಿಕೆಯಾಗಿದ್ದು ಜನರಿಗೆ ಶಾಕಿಂಗ್ ಸುದ್ದಿ ಕೊಟ್ಟಿದೆ ವಿದ್ಯುತ್ ದರ ಏರಿಕೆಯಾಗಿದ್ದಕ್ಕೆ ಈಗಲೇ ಆಕ್ರೋಶ ವ್ಯಕ್ತವಾಗ್ತಾ ಇದ್ದು ಕೆರಕಲಮಟ್ಟಿ ಗ್ರಾಮದಲ್ಲಿ ಪ್ರತಿ ತಿಂಗಳ ವಿದ್ಯುತ್ ದರಕ್ಕಿಂತ ದುಪ್ಪಟ್ಟು ಬಿಲ್ ಬಂದಿದೆ ಇನ್ನೂರು ಬಿಲ್ ಬರ್ತಾ ಇದ್ದ ಗ್ರಾಹಕರಿಗೆ ನಾನೂರ ಐನೂರು ರೂಪಾಯಿ ಬಿಲ್ ಬಂದಿದೆ ಐನೂರರಿಂದ ಆರುನೂರು ರೂಪಾಯಿ ಬರ್ತಾ ಇದ್ದ ಬಿಲ್ ಒಂದು ಸಾವಿರಕ್ಕೆ ದಾಟಿದೆ ಇದರಿಂದ ಗ್ರಾಮಸ್ಥರು ರೊಚ್ಚಿಗೆದ್ದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳು ಸಮರ್ಪಕ ಉತ್ತರ ನೀಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ ಬೈಸಿ ಸರ್ ಈ ಸರ್ ಒಂದೂರ ತೊಂಬತ್ತೈದು ರೂಪಾಯಿ ಸರ್ ಡಬಲ್ ಬಂದಿದೆ ಸರ್ ಇತರೆ ಚಾರ್ಜ್ ಅಂತ ಹಾಕಿದ್ದಾರೆ ಸರ್ ಆ ಇತರೆ ಅಂದ್ರೆ ಏನ್ ಪರ್ಟಿಕ್ಯುಲರ್ ಫೋನ್ ಹೇಳ್ತಾ ಇಲ್ಲಾರೆ ಕರೆಕ್ಟ್ ಆಗಿ ಇತರೆ ಅಂತ ಹೇಳಿದಾರೆ ಪರ್ಟಿಕ್ಯುಲರ್ ಬಿಲ್ ಕೇಳಿ ಬಟ್ ಇದ್ರೆ ಅಂತ ಹೇಳ್ತಾರೆ ಬಟ್ ನಮಗೂ ಗೊತ್ತಿಲ್ಲ ಅವಂತ ಬಿಲ್ ತುಂಬಲ್ಲಾರೆ ಕೆರಕಲಮಟ್ಟಿ ಗ್ರಾಮದಲ್ಲಿ ರೈತರು ಬಡ ಕಾರ್ಮಿಕರು ಹೆಚ್ಚಾಗಿದ್ದು ಇದೀಗ ಬಂದ ಕರೆಂಟ್ ಬಿಲ್ ಜನರನ್ನ ಕಂಗಾಲ್ ಮಾಡಿದೆ ಇಷ್ಟು ದಿನ ತಿಂಗಳಿಗೆ ಇನ್ನೂರು ಮುನ್ನೂರು ರೂಪಾಯಿ ಅಂತೆ ಜನ ಬಿಲ್ ಅನ್ನು ಆದರೆ ಅಂತವರು ಈಗಲೂ ಅಷ್ಟೇ ವಿದ್ಯುತ್ ಬಳಸಿದ್ರು ದುಪ್ಪಟ್ಟು ಬಿಲ್ ಬರ್ತಿದೆ ಇದರಿಂದ ಜನರು ಆಕ್ರೋಶಗೊಂಡಿದ್ದಾರೆ ಇನ್ನು ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳಿಗೆ ಕರೆ ಮಾಡಿದ್ರೆ ಉತ್ತರಿಸಲು ತಡಬಡಾಯಿಸಿದ್ದಾರೆ ಇನ್ನು ಗ್ರಾಹಕರ ಬಿಲ್ನಲ್ಲಿ ಇತರೆ ಚಾರ್ಜ್ ಇರೋದು ಕೂಡ ಆಕ್ರೋಶಕ್ಕೆ ಕಾರಣವಾಗಿದೆ ಯೂನಿಟ್ಗೆ ಇಂತಿಷ್ಟು ಹೆಚ್ಚಾಗ್ತಿದೆ ಅಂತಾರೆ ಆಗ್ಲಿ ಇಷ್ಟೊಂದು ವ್ಯತ್ಯಾಸ ಹೆಂಗಾಯ್ತು ಇತರೆ ಚಾರ್ಜ್ ಯಾವುದಕ್ಕೆ ಅಂತ ಹೇಳಿ ಹೆಸ್ಕಾಂ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕು ಅಲ್ಲಿಯವರೆಗೂ ಕೂಡ ನಾವು ಯಾರು ಕರೆಂಟ್ ಬಿಲ್ ಕಟ್ಟೋದಿಲ್ಲ ಗ್ರಾಮಸ್ಥರು ಯಾರು ಕೂಡ ಬಿಲ್ ಅನ್ನು ಕಟ್ಟದಂತೆ ಡಂಗೂರ ಹೊಡಿಸ್ತೇವೆ ಅಧಿಕಾರಿಗಳು ನಮ್ಮ ಗ್ರಾಮಕ್ಕೆ ಬಂದು ಬಿಲ್ ಹೆಚ್ಚಾಗಿರೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂಥೇಳಿ ತಿಳಿಸಿದ್ದಾರೆ ನಮ್ಮದು ಪ್ರತಿ ತಿಂಗಳ ಐನೂರು ರೂಪಾಯಿ ಬರ್ತಿತ್ತು ಸರ್ ಒಂದು ತಿಂಗಳು ಐನೂರು ರೂಪಾಯಿ ಬರ್ತಿತ್ತು ಈ ತಿಂಗಳ ಹನ್ನೆರಡು ನೂರ ಎಪ್ಪತ್ತು ರೂಪಾಯಿ ಬಂದ್ ಸರ್ ನೂರ ಎಪ್ಪತ್ತು ರೂಪಾಯಿ ಬಂದ್ರೆ ಅದರ್ ಚಾರ್ಜಸ್ ಅಂತ ಎರಡುನೂರ ಮೂವತ್ತೈದು ರೂಪಾಯಿ ಹಾಕ್ಯಾರ ಸರ್ ಅದರ್ ಚಾರ್ಜಸ್ ಏನಂತೇಳಿ ನಾವು ಸೆಕ್ಷನ್ ಆಫೀಸರ್ಗೆ ಮಾತಾಡಿದ್ರೆ ಅವ್ರು ಮ್ಯಾಗಿನ ಗುಡಕ್ಕೆ ಹೋಗಿ ಆಫೀಸಿಗೆ ಹೋಗಿ ಕೇಳಂತಾರೆ ಸರ್ ಅವರು ಅಂದ್ರೆ ಅವ್ರಿಗೆ ಸರಿಯಾದ ಮಾಹಿತಿನೇ ಇಲ್ಲಿದೆ ನಾವು ಬಿಲ್ ತುಂಬಂತೆ ಒಂದು ನಿರ್ಧಾರಕ್ಕೆ ಮುಂದೆ ಸರ್ ಈ ಬಗ್ಗೆ ಹೆಸ್ಕಾಂ ಅಧಿಕಾರಿಗಳು ಮಾಧ್ಯಮಕ್ಕೂ ಕೂಡ ಸ್ಪಷ್ಟೀಕರಣ ಮಾಡಲಿಕ್ಕೆ ಮುಂದೆ ಬಂದಿಲ್ಲ ಅದೇನೇ ಇರಲಿ ಗ್ರಾಮಕ್ಕೆ ಭೇಟಿ ನೀಡಿ ಅಧಿಕಾರಿಗಳು ಗ್ರಾಹಕರಿಗೆ ಬಿಲ್ ಹೆಚ್ಚಾದ ಬಗ್ಗೆ ಸಮರ್ಪಕ ಮಾಹಿತಿಯನ್ನು ನೀಡಬೇಕಿದೆ ರವಿ ಪಬ್ಲಿಕ್ ಟಿವಿ ಬಾಗಲಕೋಟೆ